ಎಲ್ಲರಿಗೂ ನಮಸ್ಕಾರ. ಇಂದು ನಡೆದಂತಹ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆಯಲ್ಲಿ ನಮ್ಮ ಜಿ ಕೆ ಟುಡೇ ಕನ್ನಡ ಚಾನೆಲ್ನಿಂದ ಕೇಳಲಾದ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ನಾವಿಲ್ಲಿ ನೋಡೋಣ. ಸೊ ನಿಮಗೆ ಆಶ್ಚರ್ಯ ಆಗ್ಬೋದು ಸ್ನೇಹಿತರೆ, ನಾವು ಹಾಕಿದ ಒಂದೇ ವಿಡಿಯೋದಲ್ಲಿ 5 ಪ್ರಶ್ನೆಗಳು ಬಂದಿವೆ. ಸೊ ಆ ವಿಡಿಯೋದ ಲಿಂಕನ್ನು ಕೂಡ ನಾನು ಶೇರ್ ಮಾಡ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಕೆಳಗಡೆ ಲಿಂಕನ್ನು. ಸೊ ಆ ಲಿಂಕ್ ಮುಖಾಂತರ ನೀವು ಕನ್ಫರ್ಮ್ ಮಾಡ್ಕೋಬೋದು. ಸೊ ಅಲ್ಲದೆ ನಮ್ಮ ಚಾನೆಲ್ನಿಂದ ಒಟ್ಟು 17 ಪ್ರಶ್ನೆಗಳು ಬಂದಿವೆ. ಸೊ ನೀವೇನಾದರೂ ನಮ್ಮ ಚಾನೆಲ್ನ ಡೈಲಿ ವಿಸಿಟ್ ಮಾಡ್ತಾಯಿದ್ರೆ ಅಥವಾ ಡೈಲಿ ಫಾಲೋಅಪ್ ಮಾಡ್ತಾಯಿದ್ರೆ ಸೊ ನೀವು 17 ಪ್ರಶ್ನೆಗೂ ಕೂಡ ಉತ್ತರಿಸಬಹುದಾಗಿತ್ತು. ಅವ್ಯಾವ ಪ್ರಶ್ನೆಗಳಂತ ಈಗ ನಾವು ನೋಡೋಣ. ಮೊದಲನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಕೇಂದ್ರ ಸ್ಥಾನವು ಎಲ್ಲಿ ನೆಲೆಯಾಗಿದೆ? ಸೊ IMF ಬಗ್ಗೆ ಏನಾದರೂ ಕರೆಂಟ್ ಅಫೇರ್ಸ್ ನ್ಯೂಸ್ ಬಂದಾಗ ಸೊ ನಾನು ಅದರ ಹೆಡ್ ಕ್ವಾರ್ಟರ್ ಬಗ್ಗೆ ನಿಮಗೆ ಹೇಳಿದ್ದೀನಿ. ಸೊ ಅದರ ಹೆಡ್ ಕ್ವಾರ್ಟರ್ ವಾಷಿಂಗ್ಟನ್ DCಯಲ್ಲಿದೆ. ಔಷಧಿಗಳ ಬೆಲೆ ನಿಯಂತ್ರಣ ಆದೇಶದಡಿ ಅವಶ್ಯಕ ಔಷಧಿಗಳು ಮತ್ತು ವೈದ್ಯಕೀಯ ಸಾಧನಗಳ ಬೆಲೆಗಳ ಉಲ್ಲಂಘನೆಯ ಜಾಡು ಹಿಡಿಯಲಿಕ್ಕಾಗಿ ಒಂದು ರಾಜ್ಯವು ಇತ್ತೀಚೆಗೆ ಬೆಲೆ ನಿಯಂತ್ರಣ ಮತ್ತು ಸಂಶೋಧನಾ ಘಟಕವನ್ನು ಸ್ಥಾಪಿಸಿದ್ದು ಆ ರಾಜ್ಯವನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಉತ್ತರ ಕೇರಳ. ಹಬಲ್ ಬಾಹ್ಯಾಕಾಶ ದೂರದರ್ಶಕವು ಒಂದು ಹೊಸ ಕುಬ್ಜ ನಿಹಾರಿಕೆಯನ್ನು ಅನಿರೀಕ್ಷಿತವಾಗಿ ನಮ್ಮ ಕಾಸ್ಮಿಕ್ ನೆಲೆಯಲ್ಲಿಯೇ ಸಂಶೋಧನೆ ಮಾಡಿರುವುದು ಯಾವುದಂದರೆ ಇತ್ತೀಚೆಗೆ BEDIN-1 ಎನ್ನುವ ಡ್ವಾರ್ಫ್ ಗ್ಯಾಲಕ್ಸಿಯನ್ನು ಹಬಲ್ ಬಾಹ್ಯಾಕಾಶ ನೌಕೆ ಪತ್ತೆ ಹಚ್ಚಿದೆ ಇತ್ತೀಚೆಗೆ. ಇಂಟರ್ಮೀಡಿಯೇಟ್ ಶ್ರೇಣಿ ನ್ಯೂಕ್ಲಿಯರ್ ಬಲಗಳ ಒಪ್ಪಂದವು ಅಂದರೆ INF. ಸೊ ಇಂಟರ್ಮೀಡಿಯೇಟ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ನಾವೇನು ಕರಿತೀವಿ. ಸೊ ಆ ಒಪ್ಪಂದ ಯಾವ 2 ದೇಶಗಳ ನಡುವೆ ನಡೆದಿತ್ತು ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನು ಕೂಡ ನಾನು ಡೀಟೇಲ್ ಆಗಿ ನಿಮ್ಗೆ ಹೇಳಿದ್ದೆ, ಇದು ಅಮೇರಿಕಾ ಮತ್ತು ರಷ್ಯಾ ನಡುವೆ ನಡೆದಿತ್ತು ಇತ್ತೀಚೆಗೆ. ಅಮೇರಿಕಾ ಈ ಒಪ್ಪಂದದಿಂದ ಹಿಂದೆ ಸರಿಯೋಕ್ಕೂ ಕೂಡ ಹಿಂದೆ ಸರಿಯುವ ನಿರ್ಧಾರವನ್ನು ಕೂಡ ಪ್ರಕಟಪಡಿಸಿತ್ತು. ಇದಕ್ಕಾಗಿ 6 ಕಾಲಾವಕಾಶವನ್ನು ಕೂಡ ರಷ್ಯಾಗೆದು ಕೊಟ್ಟಿತ್ತು. ಈ ಕೆಳಗಿನ ಯಾವ ಕ್ರೀಡೆಗೆ ವಾಣಿ ಕಪೂರ್ ಅವರು ಸಂಬಂಧಿಸಿದ್ದಾರೆ? ಸೊ ನಿಮಗೆ ಇದೇ ಥರ ಪ್ರಶ್ನೆಯನ್ನು ಕೇಳ್ತಾರೆ ಅಂತ ನಾನು ನಿಮ್ಗೆ ಹೇಳಿದ್ದೆ. ವಾಣಿ ಕಪೂರ್ ಅವರು ಯಾವ ಕ್ರೀಡಾ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಅಂತ ಪ್ರಶ್ನೆಯನ್ನು ಕೇಳ್ತಾರೆ ಅಂತ ಹೇಳಿದ್ದೆ. ಸೊ ಅದು ಗಾಲ್ಫ್ ಆಟಕ್ಕೆ ಅವರು ಸಂಬಂಧಿಸಿದ್ದಾರೆ. ಇತ್ತೀಚೆಗೆ ಆಸ್ಟ್ರೇಲಿಯಾದಲ್ಲಿ ನಡೆದ LPGA ಟೂರ್ನಲ್ಲಿ ಅವರು ವಿನ್ ಆಗಿದ್ದಾರೆ. ಪ್ರತಿ ವರ್ಷವೂ 2 ಫೆಬ್ರವರಿಯಂದು ವಿಶ್ವ ಜೌಗು ನೆಲ ದಿನವನ್ನು ಆಚರಿಸುವುದರ ಆಶಯವೇನು ಅಂತ ಹೇಳಿದ್ದಾರೆ. ಅಂದರೆ ಥೀಮ್ ಏನಂತ ಇವರು ಇಂಡೈರೆಕ್ಟಾಗಿ ಕೇಳಿದ್ದಾರೆ. ಸೊ ಇದಕ್ಕೆ ಉತ್ತರ ಜೌಗು ನೆಲಗಳು ಮತ್ತು ಹವಾಮಾನ ಬದಲಾವಣೆ. ಓಕೆ, ವೆಟ್ಲ್ಯಾಂಡ್ಸ್ ಆ್ಯಂಡ್ ಕ್ಲೈಮೇಟ್ ಚೇಂಜ್. ವಿಶ್ವ ಕ್ಯಾನ್ಸರ್ ದಿನವನ್ನು ಈ ಕೆಳಗಿನ ಯಾವ ದಿನಾಂಕದಂದು ಆಚರಿಸಲಾಗುವುದು? ಪ್ರತಿ ವರ್ಷ ನಾವು February 4 ವಿಶ್ವ ಕ್ಯಾನ್ಸರ್ ದಿನವನ್ನು ಆಚರಣೆ ಮಾಡ್ತೀವಿ. ವಿಶ್ವ ಪರಂಪರೆ ಕೇಂದ್ರವನ್ನು ಈ ಕೆಳಗಿನ ಯಾವ ಸ್ಥಳದಲ್ಲಿ ಸ್ಥಾಪಿಸಲು ಪ್ರಸ್ತಾವಿಸಲಾಗಿದೆ? ಸೊ ಇದನ್ನು ಕೂಡ ನಾನು February 3-6. ಸೊ February 3-6 ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ಆ ವಿಡಿಯೋನ ದಯವಿಟ್ಟು ಎಲ್ಲರೂ ನೋಡಿ. ಆ ಒಂದು ವಿಡಿಯೋದಿಂದಲೇ ಸುಮಾರು 5 ಪ್ರಶ್ನೆಗಳು ಬಂದಿವೆ. ಸೊ ಇದಕ್ಕೆ ಉತ್ತರ ಕೋಲ್ಕತ್ತಾ. IRCTCU ಇತ್ತೀಚೆಗೆ ಅಖಿಲ ಭಾರತ ಮಟ್ಟದಲ್ಲಿ ಒಂದು ಸ್ವಚ್ಛತಾ ಸಮೀಕ್ಷೆಯನ್ನು ಕೈಗೊಂಡಿದ್ದು ಈ ಸಮೀಕ್ಷೆಯಲ್ಲಿ ಕೆಳಗಿನ ಯಾವ ರೈಲ್ವೆ ವಲಯವು ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡಿತು? ಸೊ ಇತ್ತೀಚಿನ ಕ್ಲೀನಿನೆಸ್ ಸರ್ವೆ ಪ್ರಕಾರ IRCTCಯಿಂದ ಕೈಗೊಂಡ ಕ್ಲೀನಿನೆಸ್ ಸರ್ವೆ ಪ್ರಕಾರ ದಕ್ಷಿಣ ರೈಲ್ವೆ ವಲಯ ಪ್ರಥಮ ಸ್ಥಾನದಲ್ಲಿದೆ. 2019 ಆಸ್ಟ್ರೇಲಿಯಾದ ಓಪನ್ ಟೆನಿಸ್ ಪಂದ್ಯಾವಳಿಯ ಪುರುಷ ಸಿಂಗಲ್ಸ್ನಲ್ಲಿ ಗೆದ್ದವರು ಯಾರು? ಇದಕ್ಕೆ ಉತ್ತರ ನೊವಾಕ್ ಜಾಕೋವಿಕ್. ಪಾಕಿಸ್ತಾನದ ಪ್ರಥಮ ಹಿಂದೂ ಮಹಿಳಾ ನ್ಯಾಯಾಧೀಶರು ಯಾರು? ಇದಕ್ಕೆ ಉತ್ತರ ಸುಮನ್ ಕುಮಾರಿ. ಪದ್ಮಶ್ರೀ ಗೌರವಕ್ಕೆ ಪಾತ್ರರಾದ ಪ್ರಥಮ ಭಾರತೀಯ ಮಂಗಳಮುಖಿ ಯಾರು? ಸೊ ಇದಕ್ಕೆ ನಾವು ಉತ್ತರವನ್ನು ಪದ್ಮಭೂಷಣ, ಪದ್ಮವಿಭೂಷಣ, ಭಾರತರತ್ನ, ಪದ್ಮಶ್ರೀ ಪ್ರಶಸ್ತಿಗಳ ಬಗ್ಗೆ ಒಂದು ಸ್ಪೆಷಲ್ ವಿಡಿಯೋನ ಮಾಡಿದ್ದೆ ಆಫ್ಟರ್ ಗಣರಾಜ್ಯೋತ್ಸವ January 26 ನಂತರ 28 ಇರ್ಬೋದು. ಸೊ ಆ ವಿಡಿಯೋ ನೋಡಿದರೆ ನಿಮಗೆ ಇದಕ್ಕೆ ಉತ್ತರ ಸಿಕ್ಕೇ. ಸೊ ಇದಕ್ಕೆ ಉತ್ತರ ನರ್ತಕಿ ನಟರಾಜನ್. ಇವರು ತಮಿಳುನಾಡಿನ ಮಧುರೈ ಅವರು. ಇವರು ಸೊ ಇವರು ಭರತನಾಟ್ಯದಲ್ಲಿ ಫೇಮಸ್ ಆಗಿದ್ದಾರೆ. ಭಾರತೀಯ ಫ್ಲ್ಯಾಗ್ಶಿಪ್ ಹೈಡ್ರೋಕಾರ್ಬನ್ ಸಮಾವೇಶ ಪೆಟ್ರೋಟೆಕ್ 2019 ಇತ್ತೀಚೆಗೆ ಯಾವ ಸ್ಥಳದಲ್ಲಿ ನಡೆಯಿತು? ಪೆಟ್ರೋಟೆಕ್ ಅನ್ನೋದು 2 ಸ್ಥಳಗಳಲ್ಲಿ ನಡೆದಿದೆ. ಒಂದು ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ನಡೆದಿತ್ತು, ಇನ್ನೊಂದು ನವದೆಹಲಿಯಲ್ಲಿ ನಡೆದಿತ್ತು. ಸೊ ಇಲ್ಲಿ ಆಪ್ಷನಲ್ಲಿ ನವದೆಹಲಿ ಇರೋದ್ರಿಂದ ಇದಕ್ಕೆ ಉತ್ತರ ನವದೆಹಲಿ. ಇತ್ತೀಚೆಗೆ ಅಯವ್ಯಯದ ಪದ್ಧತಿಗಳ ಮೇಲೆ ಒಂದು ಸಮೀಕ್ಷೆಯನ್ನು ಪಾರದರ್ಶಕತೆ ಇಂಟರ್ನ್ಯಾಷನಲ್ ಕೈಗೊಂಡಿದ್ದು ಅದರಲ್ಲಿ ಭಾರತದ ಯಾವ ರಾಜ್ಯವು ಅಗ್ರಸ್ಥಾನವನ್ನು ಗಳಿಸಿತು? ಸೊ ಇದಕ್ಕೆ ಬಜೆಟ್ ಪ್ರಾಕ್ಟೀಸಸ್
ಇಂಟರ್ನ್ಯಾಷನಲ್ ಟ್ರಾನ್ಸ್ಪರೆನ್ಸಿ ಸಂಸ್ಥೆ ಏನಿದೆ ಬಜೆಟ್ ಪ್ರಾಕ್ಟೀಸಸ್ ಬಗ್ಗೆ ಇತ್ತೀಚೆಗೆ ಒಂದು ಸರ್ವೆಯನ್ನು ಹೊರಹಾಕಿತ್ತು. ಅದರಲ್ಲಿ ಉತ್ತಮ ಸ್ಥಾನದಲ್ಲಿ ಅಸ್ಸಾಂ ಫಸ್ಟ್ ಇದೆ. ಸೊ ಇದಕ್ಕೆ ಆ್ಯಕ್ಚುಲಿ ಉತ್ತರ ಅಸ್ಸಾಂ ಆಗಬೇಕಾಗಿತ್ತು. ಸೊ ಸೆಕೆಂಡ್ ಪ್ಲೇಸಲ್ಲಿ ಆಂಧ್ರ ಪ್ರದೇಶ ಇದೆ. ಸೊ ಇಲ್ಲಿ ಆಪ್ಷನಲ್ಲಿ ಅಸ್ಸಾಂ ಇಲ್ಲ. ಸೊ ಆಂಧ್ರ ಪ್ರದೇಶ ಇರೋದರಿಂದ ಇದಕ್ಕೆ ಉತ್ತರ ಆಂಧ್ರ ಪ್ರದೇಶ. ಬೆಂಗಳೂರಿನ ಯಲಹಂಕದ ವಾಯುದಳ ತಾಣದಲ್ಲಿ ನಡೆಯಲಿರುವ ಏರೋ ಇಂಡಿಯಾದ 12ನೇ ಆವೃತ್ತಿಯ ಪ್ರದರ್ಶನದ ಆಶಯವೇನು? ಸೊ ಇದಕ್ಕೆ ಇದೇ ಥರ ಪ್ರಶ್ನೆಯನ್ನು ಕೇಳ್ತಾರೆ ಅಂತ ನಾನು ಹೇಳಿದ್ದೆ. ಸೊ ಇದಕ್ಕೆ ಉತ್ತರ ಬಿಲಿಯನ್ ಅವಕಾಶಗಳಿಗೆ ರನ್ವೇ, ದ ರನ್ವೇ ಫಾರ್ ಬಿಲಿಯನ್ ಅಪಾರ್ಚುನಿಟೀಸ್. ಸೊ ಇಲ್ಲಿ ಬಿಲಿಯನ್ ಮತ್ತು ಮಿಲಿಯನ್ ನಡುವೆ ನಿಮಗೆ ಕನ್ಫ್ಯೂಸ್ ಕೂಡ ಮಾಡ್ಬೋದು ಅಂತ ನಾನು ಹೇಳಿದ್ದೆ. 2019ರ ಏಷ್ಯಾ ಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಇತ್ತೀಚೆಗೆ ಜಯ ಗಳಿಸಿದ ದೇಶ ಯಾವುದು? ಸೊ ಇದಕ್ಕೆ ಉತ್ತರ ಕತಾರ್. ಭಾರತವು ಸೇರಿದಂತೆ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ G77 ಎಂಬುದು ಬೃಹತ್ ಅಂತರ್ ಸರ್ಕಾರಗಳ ಸಂಘಟನೆಯಾಗಿದೆ. ಈ ಕೆಳಗಿನ ಯಾವ ದೇಶವು G77 ಅಧ್ಯಕ್ಷತೆಯನ್ನು ಇತ್ತೀಚೆಗೆ ತೆಗೆದುಕೊಂಡಿದೆ? ಅಂದರೆ ಪ್ಯಾಲೆಸ್ತೀನ್ ರಾಜ್ಯ G77 ಅಧ್ಯಕ್ಷತೆಯನ್ನು ಇತ್ತೀಚೆಗೆ ಪಡೆದುಕೊಂಡಿದೆ. ಯಾವ ದೇಶದಿಂದ? ಅಂದರೆ ಈಜಿಪ್ಟ್ ದೇಶದಿಂದ. ಸೊ ಇವಿಷ್ಟು ನಮ್ಮ ಚಾನಲ್ನಿಂದ ಬಂದ ಪ್ರಶ್ನೆಗಳು. ನಮ್ಮ ಚಾನಲ್ ಏನಾದರೂ ನಿಮಗೆ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ, ಹಾಗೆ ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. ಟೇಕ್ ಕೇರ್.